ನಮಸ್ಕಾರ ಎಲ್ರಿಗೂ. ನಾನು ಲತಾ ಹಂಸಲೇಖ ಅಂತ. ಈ ಒಂದು ಕಾರ್ಯಕ್ರಮನ ನೋಡಿ ನೀವು ಈ ಹೆಗ್ಗದ್ದೆ ಚಾನಲ್ಗೆ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಆಗಬೇಕು ದಯವಿಟ್ಟು. ನಮಸ್ಕಾರ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಜಗತ್ತಿನಲ್ಲಿ ಅವರು ಇಂಥ ಒಬ್ಬ ಸ್ವರ ಸಾಮ್ರಾಜ್ಯರ ಒಡೆಯರವರು. ಅವ್ರು ಹಾಡೋದ್ರಿಂದ ನಂಗೆ ಸೌಭಾಗ್ಯ. ಅವ್ರು ಹಾಡದೇ ಇದ್ರೂ ಅಟ್ಲೀಸ್ಟ್ ಅವ್ರ ಮುಖ ನೋಡೋ ಅದೃಷ್ಟಾರು ನಮ್ಗೆ ಅವ್ರು ಚೆನ್ನಾಗಿದ್ದು ಅವ್ರ ಮುಖ ನೋಡೋ ಅದೃಷ್ಟಾರು ನಮಗೆ ಕೊಡು ಅಂತ ನಾನು ಯಾವಾಗೋ ಕೇಳ್ಕೊಳ್ತಾ ಇದ್ದೆ. ನಮ್ಮ ಮನೇಲೆಲ್ಲ ಹಾಗೆ ಮಾತಾಡ್ಕೊಳ್ತಾ ಇದ್ವಿ. ಚಂದ 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 ಮಾಮನೆ, ನೀವು ಚಂದ ಮಾಮನೆ. ಈಗ ದಿನ ಒಂದೊಂದು ದಿನ ಇದೆಲ್ಲ ಅದೇ ಡ್ರೀಮ್ ನಮಗೆ. ಯಾವ ಒಂದು ಡ್ರೀಮು ಇಟ್ಕೊಂಡಿಲ್ಲ. ಅಕ್ಕ ಅಕ್ಕ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದರೆ ಸರಿ ಅಂತ ಮೇಲ್ ಟಾರ್ಪಲ್ ಹಾಕಿದ್ದಿತ್ತು, ಬಿದ್ದುಬಿಡ್ತು, ಮೇಲ್ ಬಿದ್ದುಬಿಡ್ತು. ಒಬ್ಬರೇ ಅಣ್ಣ ಅವರು, ಹಿಂತಿರ್ಗ ಆ ಜಾಗ ತುಂಬಿಸೋಕ್ಕೆ ಯಾರು ಕೇಳು ಆಗಲ್ಲ. ಎಷ್ಟು ಸರಳತೆ ಅಂದರೆ ಅವನ ನೋಡಿದ ತಕ್ಷಣವೇ ಫಸ್ಟು ಭಕ್ತಿ ಹುಟ್ಟುತ್ತೆ, ಆಮೇಲೆ ಅವರ ಅಭಿಮಾನಿ. ನಿಮಗೆ ಅಂದರೆ ಎಸ್ ಪಿ ಬಿ ಸರ್ ವಿಚಾರಕ್ಕೆ ಅಂದರೆ ಎಸ್ ಪಿ ಬಿ ಸರ್ ಜೊತೆ ಹಾಡಿರುವಂಥ ಮೊದಲ ಹಾಡು ಯಾವುದು? ಇದು ನೋಡಮ್ಮ ಹುಡುಗಿ ಪ್ರೇಮಲೋಕ ಸಾಂಗ್. ಹೌದು. ಓಕೆ. ಎಸ್ ಪಿ ಬಿ ಸರು ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಅವರ ನೆನಪುಗಳು ನಿಮ್ಮೊಳಗಡೆ ತುಂಬ ಇರಬಹುದು ಅಂತ. ತುಂಬ ದಿವಸನೂ ಕಾಡುತ್ತೆ, ಹಾಡು ಅಂತ ಬಂದ ತಕ್ಷಣ ಕಾಡುತ್ತೆ ನನಗೆ ಅವ್ರ ನೆನಪು. ಒಂದು ದೊಡ್ಡ ಪರ್ವತ ಏನು ಗೊತ್ತಿಲ್ಲದೆ ಹಾಗೆ ಅನಾನಿಮಸ್ ಆಗಿ ಕರ್ಗೋಯ್ತು. ಅದು ನೆನೆಸ್ಕೊಂಡ್ರೆ ಮಾತ್ರ ಭಾಳ ಫೀಲ್ ಆಗುತ್ತೆ ಮನಸ್ಸಿಗೆ. ಜಗತ್ತಿನಲ್ಲಿ ಅವರು ಇಂಥ ಒಬ್ಬ ಸ್ವರ ಸಾಮ್ರಾಜ್ಯರ ಒಡೆಯರವರು. ಅದು ಹೇಳೋಕ್ಕೂ ನನ್ನ ಕೆಲ ಆಗಲ್ಲ. ಅದನ್ನು ಮತ್ತೆ ಹುಟ್ಟಿ ಬರೋಕ್ಕೆ ಕಷ್ಟ ಇದೆ ಅವರು. ನಾವೆಲ್ಲ ಏನು ಅಂದ್ಕೊಂಡ್ವಿ ಅಂದರೆ, ಎಸ್ಪೆಷಲಿ ನಾನು, ದೇವರೇ ಅವ್ರಿಗೆ ಆದಷ್ಟು ದೀರ್ಘಾಯಸ್ಸು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡು ಸ್ವಾಮಿ. ಅಕಸ್ಮಾತ್ ಅವ್ರು ಹಾಡೋದ್ರಿಂದ ನನಗೆ ಸೌಭಾಗ್ಯ. ಅವ್ರು ಹಾಡದೇ ಇದ್ರೂ ಅಟ್ಲೀಸ್ಟು ಅವ್ರ ಮುಖ ನೋಡೋ ಅದೃಷ್ಟಾರು ನಮಗೆ ಅವ್ರು ಚೆನ್ನಾಗಿದ್ದು ಅವ್ರ ಮುಖ ನೋಡೋ ಅದೃಷ್ಟಾರು ನಮಗೆ ಕೊಡು ಅಂತ ನಾನು ಯಾವಾಗೋ ಕೇಳ್ಕೊಳ್ತಾ ಇದ್ದೆ. ನಮ್ಮ ಮನೇಲೆಲ್ಲ ಹಾಗೆ ಮಾತಾಡ್ಕೊಳ್ತಾ ಇದ್ವಿ, ಆದರೆ ನಮ್ಮನ್ನು ಬಿಟ್ಟು ಹೊರಟೋದ್ರೆ ಅವರು ದೇವ್ರ ಹತ್ರ. ಮತ್ತು ಅವ್ರ ನೆನಪು ಸದಾ, ಒಂದು ಹಾಡು ಅಂದ ತಕ್ಷಣ, ಒಂದು ಸ್ವರ, ಒಂದು ಸಾಹಿತ್ಯ ಅಂದ ತಕ್ಷಣ ಅವರೇ ಫಸ್ಟ್ ನೆನಪು ಬರೋದು ಅಷ್ಟೇ. ಒಂದೊಂದು ದಿವಸ ಮರೆಯಲಾಗದ ಸನ್ನಿವೇಶನೇ. ನಾನು ಅವ್ರನ್ನ ಕಂಡರೆ ಒಂದು ಭಯಂಕರವಾದ ಗೌರವ, ಎರಡನೇದು ಅಷ್ಟೇ ಭಕ್ತಿ ಭಯ, ಎರಡೂನು. ಅವ್ರ ಜೊತೆ ಹಾಡಬೇಕು, ನೀವು ಫಸ್ಟು ಹಾಡ್ಬಿಟ್ಟು ಹೋಗಿಬಿಡಲಿ ಗುರುಗಳು, ಆಮೇಲೆ ನಾನು ಹಾಡ್ತೀನಿ ಅಂತಿದ್ದೆ. ಒಂದು ಸತಿ ಬಲವಂತವಾಗಿ ಇಲ್ಲ ಇಲ್ಲ, ನಮ್ಮ ಸೆಕ್ರೆಟ್ರಿ ಅಂತ ನನ್ನ ಕರಿತಿದ್ದವರು, ಯಾಕೆಂದರೆ ನನಗೆ ಫೋನ್ ಮಾಡಿದಾಗೆಲ್ಲ ನಾನೇ ತೊಗೊಳ್ತಾ ಇದ್ದಿದ್ದು, ಇವ್ರು ಸಿಗ್ತಿರ್ಲಿಲ್ಲ. ಸೊ ಸೆಕ್ರೆಟ್ರಿಗಾರು ನಿಮ್ಮ ಫೋನ್ ನಂಬರ್ ನನಗೆ ಕೊಡಿ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಏನೋ ಮಾಡ್ತಾ ಇರ್ತಿದ್ದೆ, ಅವ್ರ ಫೋನ್ ನಂಬರ್ ಬಂದು, ನಾನಮ್ಮ ಬಾಲು ಸರ್ ಅಂದ ತಕ್ಷಣ ಅಟೆನ್ಷನಲ್ಲಿ ನನಗೆ ಗೊತ್ತಿಲ್ಲ ಅಟೆನ್ಷನಲ್ಲಿ ನಿಂತ್ಕೊಂಡ್ಬಿಡ್ತಿದ್ದೆ ಸರ್ ಅಂತ. ಎಲ್ಲಮ್ಮ ಸರ್ ಒಂದು ನಿಮಿಷ, ಇವಾಗ ಓಡ್ತಿದ್ದೆ, ಬೇಡ ಬೇಡ ಮೆತ್ತಗೆ ಹೋಗು, ಓಡ್ತಾ ಇದೆಯಾ ನೀನು, ಆ ಕಟ್ ಮಾಡು, ನಾನು ಮತ್ತೆ ಮಾಡ್ತೀನಿಲ್ಲ, ಅವ್ರ ಕೈಲಿ ಮಾಡಿಸು ಅನ್ನೋರು. ಓಡೋಗಿ ಫೋನ್ ಕೊಡ್ತಾ ಇದ್ದೆ ಅವಳಿಗೆ. ಆ ಥರ ದಿನಾನು ನನಗೆ ಅವರು ಯಾವಾಗ ಅವ್ರ ಜೊತೆ ಇರೋವಂಥ ಒಂದು ಸಂದರ್ಭಗಳು ಸಿಕ್ತಿತ್ತು ನಮಗೆ, ಅವಾಗೆಲ್ಲ ಮರೆಯಲಾಗದ ಘಟನೆಯೇ ನನಗೆ. ಒಂಥರ ದೇವರು ಹಾಡುಗಳನ್ನು ನಿಮ್ಮ ಸರ್ರಿಂದ ಅವರು ಹಾಡಿದ್ದಾರೆ, ಸರ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಫೈನಲಿ ಅವರು ಇಲ್ಲ ಅನ್ಕೊಂಡವಾಗ ಅದನ್ನ ಯಾರು ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ಸೊ ನಿಮ್ಗೆ ಯಾವ ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದನ್ನು ಹೇಳೋಕ್ಕೆ ಪದಗಳಿಲ್ಲ. ಇಲ್ಲ ಅಯ್ಯೋ ಅಷ್ಟು, ಅಯ್ಯೋ ಇಷ್ಟು, ಅಯ್ಯೋ ಬೆಟ್ಟದಷ್ಟು ಅಂತ ಹೇಳೋಕ್ಕೆ ಆಗಲ್ಲ. ನಮ್ಮ ರೋಮ ರೋಮುಗಳಲ್ಲಿ ಇದ್ದಾರೆ ದೇವರು. ಸೊ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ತುಂಬ ಅಂತ ಹೇಳೋಕ್ಕಾಗಲ್ಲ. ತುಂಬ ಅಂತ ಹೇಳಬೇಕಾದ್ರೆ ತುಂಬ ಅದು ಹೇಳೋಕ್ಕಾಗಲ್ಲ.
ಎಕ್ಸಸ್ 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 ಅವ್ರನ್ನ ಕಳ್ಕೊಂಡಿರೋ. ನೀವು ಕಂಡಂತೆ ಎಸ್ ಪಿ ಬಿ ಯಾವ ರೀತಿ? ಅಯ್ಯೋ, ಅಂಥ ಮಹಾನ್ ವ್ಯಕ್ತಿ, ಅಂಥ ಒಂದಿದು, ಅಷ್ಟು ತಾಳ್ಮೆ, ಅಷ್ಟೊಂದು ಎನರ್ಜೆಟಿಕ್ಕು, ಅಷ್ಟೊಂದು ದೈವ ಭಕ್ತಿ, ಅಷ್ಟೊಂದು ಸರಳತೆ, ಇನ್ನೂ ಏನೇನಿದೆಯೋ ಪಾಸಿಟಿವ್ ವರ್ಡ್ಸ್ ಎಲ್ಲ ಅವ್ರಿಗೆ ಹೇಳೋಕ್ಕಾಗಲ್ಲ. ಅಷ್ಟೊಂದು ಒಳ್ಳೆತನ ತುಂಬಿ ತುಳುಕ್ತಾ ಇತ್ತು ಅವರಲ್ಲಿ. ಸೊ ಇವತ್ತು ಮತ್ತೊಬ್ಬರು ನಮ್ಮ ಜೊತೆ ಇಲ್ಲ, ರಾಜನ್. ನಾನು ಸರ್ ಜೊತೆ ನಮ್ಮದು ನಾನು ಆರ್ಕೆಸ್ಟ್ರಾಲ್ ಹಾಡುವಾಗಲೇ ನನಗೆ ಅವ್ರು ಹಾಡು ಅಂದರೆ ಭಾಳ ಇಷ್ಟ ಮೊದಲಿಂದು. ಈ ರಾಜನ್ ನಗರ ನನಗೆ ಒಬ್ಬರೇ ಅಂದ್ಕೊಂಡಿದ್ದೆ ನಾನು, ನನಗಷ್ಟು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಈ ನಾಟಕದಲ್ಲಿ ಹಾಡುವಾಗ ನಾನು ನಾಟಕ ಶುರು ಆಗೋದಕ್ಕಿಂತ ಮುಂಚೆ ಒಂದು ನಾಲ್ಕೈದು ಹಾಡು ಆಡ್ತಾ ಇದ್ವಿ. ಆವಾಗ ನಿನ್ನ ಸವಿ ನೆನಪೆ ಅಂತ ಒಂದು ಹಾಡಿದೆ ಅವ್ರದ್ದೇ ಅದು. ನಿನ್ನ ಸವಿ ನೆನಪೆ ಹಿಂದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ ಅದು. ಆಮೇಲೆ ಬಾನಲ್ಲು ನೀನೆ, ಆಮೇಲೆ ಇನ್ನೊಂದು ಅದರದ್ದು ಇನ್ನೊಂದು ಇದೆಯಲ್ಲ, ಇವರು ಮೇಲಿಂದ ಹಾಡ್ತಾರಲ್ಲ ಹೆಲಿಕಾಪ್ಟರಿಂದ. ಆಮೇಲೆ ಇನ್ನೊಂದು ಕನಸಲೋನಿ, ನನ್ನ ಫೇವ್ರೆಟ್ ಸಾಂಗ್ ಅದೆಲ್ಲ, ಭಾಳ ಒಳ್ಳೆ ಸಾಂಗ್ಸ್ ಅದೆಲ್ಲ. ಎಷ್ಟು ಚೆನ್ನಾಗಿ ಇದು ಮಾಡೋರು ಅವರು, ಅವರಾದಮೇಲೆ ನಮ್ಮ ಯಜಮಾನರು. ನಿಮಗೆ ರಾಜನ್ ಜೊತೆಗೆ ಬರೆಯುವಂಥ ಸಮಯ ಸಿಕ್ಕಿರಲಿಲ್ಲ? ಇಲ್ಲ, ಒಂದೇ ಒಂದು ಸರ್ತಿ ನಾನು ಚಾಮುಂಡೇಶ್ವರ ಸ್ಟುಡಿಯೋಗೆ ಹೋಗಿದ್ದೆ. ಆವಾಗ ರಾಜನ್ ಸರ್ ಸಿಕ್ಕಿದ್ರು, ಪರಿಚಯ ಮಾಡಿಸ್ರು ನನಗೆ. ಆವಾಗ ಅವ್ರ ಕಾಲ ನಮಸ್ಕಾರ ಮಾಡಿ, ಕೊನೆಗೂ ನಿಮ್ಮ ಜೊತೆ ಒಂದು ಹಾಡೋ ನನಗೆ ಸೌಭಾಗ್ಯ ಸಿಕ್ಕಲಿಲ್ವಲ್ಲ ಸರ್ ಅಂದೆ. ಆವಾಗ ನಾಗೇಂದ್ರ ಸರ್ ತೀರೋಗಿದ್ರು, ಅದೊಂದು ಹೇಳಿದೆ ನಾನು. ವಿದ್ಯಾಸಂಸ್ಥೆಯನ್ನು ಸುಮಾರು ಜನ ಬಡ ಮಕ್ಕಳಿಗೆ ನೀವು ಫ್ರೀ ಆಗಿ ಕೊಟ್ಟಿದ್ದೀರಿ, ಸಂಗೀತವನ್ನು ಕಲಿಸ್ಕೊಟ್ರಿ, ಪಿ ಯು ಸಿ ತನಕ ಎಜುಕೇಷನ್ ಮಾಡಿ, ಇದೆಲ್ಲ ಮಾಡೋದಕ್ಕೆ ಪ್ರೇರಣೆ ಏನು ಅಂತ? ಪ್ರೇರಣೆ ನನಗೆ ಅದು ಸಂಗೀತ ಬಗ್ಗೆ ನನಗಿತ್ತು, ಅಯ್ಯ ಹೇಳ್ಕೊಡ್ಬೇಕು ಬಂದವ್ರಿಗೆ ಮಾಡಬೇಕು ಅಂತ. ಬಟ್ ಸ್ಕೂಲು ಕಾಲೇಜ್ ಮಾಡಬೇಕು ಅಂದಾಗೆಲ್ಲ ಅದು ಸರ್ ಒಂದು ಇದದು ಅವರ ಒಂದು ಯೋಚನೆ. ಆವಾಗ ಅದಕ್ಕೆ ನಾವು ಒತ್ತು ಕೊಟ್ವಿ, ಒತ್ತು ಕೊಡಿಸಿದ್ವಿ, ಅವ್ರ ಜೊತೆ ಸೇರಿ ಕೆಲಸ ಮಾಡಿದ್ವಿ. ಕಷ್ಟಕ್ಕಿಂತ ಖುಷಿಯೇ ಹೆಚ್ಚಿತ್ತು, ಸಂತೋಷ ಇತ್ತು. ಫಿಸಿಕಲಿ ಕಷ್ಟ, ಮೆಂಟಲಿ ಕಷ್ಟ ಆದ್ರೂ ಒಳಗಡೆ ಒಂದು ಖುಷಿ, ಅಯ್ಯೋ ಮಕ್ಕಳಿಗೆ ನಾವು ಇದು ಮಾಡ್ತೀವಲ್ಲ, ಏನೋ ಒಂದು ಹೆಮ್ಮೆ ನಮಗೆ, ಮಕ್ಕಳು ಕಲಿತಾ ಇದ್ದಾರೆ ಕರ್ನಾಟಕದ ಯಾವ್ಯಾವ ಮೂಲೆಯಿಂದನೋ ಮಕ್ಕಳನ್ನ ಕರ್ಕೊಂಬಂದು ವಾಲಂಟಿಯರಾಗಿ ಹೋಗ್ತಿದ್ವಿ ಕರ್ಕೊಂಬರೋಕ್ಕೆ, ಅವರು ಇವ್ರಿಗೆ ಒಪ್ಪಿಸಿ ನಾವು. ಆವಾಗ ಅಲ್ಲಿ ಎಲ್ಲೋ ಅಂಗನವಾಡಿ ಅಂತೆಲ್ಲ ಇರೋದು, ಅವರು ವಾರ್ಡನ್ಗಳಿಗೆಲ್ಲ ಒಪ್ಪಿಸಿ. ಆಮೇಲೆ ಹಂಸಲೇಖ ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿದೆ. ಸೊ ಆ ಒಂದು ನಿಟ್ಟಿಂದ ಅದೊಂದು ಇದಾಯಿತು. ಇವಾಗ ಸಂಗೀತ ಶಾಲೆ ಎಲ್ಲೊಂದು ಕಡೆ ನೀವು ಫ್ರೀಯಾಗಿ ಎಜುಕೇಶನ್, ಆ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಬಂದು ಇಲ್ಲಿ ಅವ್ರಿಗೆ ಎಲ್ಲ ಮೇಂಟೈನ್ ಮಾಡಬೇಕಿತ್ತು. ಹಣಕಾಸಿನ ಸಮಸ್ಯೆ ಅಂತ ಇರೋದು ಬೇಕಾದಷ್ಟು ಇರೋದು. ಯಾವ ಒಂದು ಸ್ಕೂಲ್ನಲ್ಲೂ ದೊಡ್ಡ ದೊಡ್ಡ ಹೈಫೈ ಇಂಗ್ಲೀಷ್ ಸ್ಕೂಲನ್ನು ಕೂಡ ಪ್ರೈವೇಟ್ ಇದರಲ್ಲಿ ಕೂಡ ಅಷ್ಟೊಂದು ಅವ್ರಿಗೆ ಇದು ಮಾಡ್ತಿಲ್ಲ. ನಾಲ್ಕು ಅವ್ರಿಗೆ ಇದು ಯೂನಿಫಾರ್ಮ್ ಹೊಲಿಸ್ತಾ ಇದ್ವಿ. ಅವ್ರಿಗೇನೋ ಖುಷಿ, ನಮಗೆ ಆ ಮಕ್ಕಳ ನಕ್ಕರೆ ನಮಗೇನೋ ಒಂದು ಖುಷಿ. ಆ ಥರ ಒಂದು ದಿನಾನು ಕಳೀತು ಬಂತು. ಈಗ ಏನೆಲ್ಲ ಮಾಡ್ತೀವಿ? ಇವಾಗ ಕಾಲೇಜ್ ಆಗ್ತಾ ಇದೆ, ಇದರದ್ದು ಏನದು ಡಿಗ್ರಿ, ಮಾಸ್ಟರ್ ಡಿಗ್ರಿ ಮತ್ತು ಡಿಗ್ರಿ ಅಂತ ಮ್ಯೂಸಿಕಲ್ಲಿದು, ಅದಕ್ಕೆ ಹಂಪೆ ಯೂನಿವರ್ಸಿಟಿ ಅಪ್ಲಿಕೇಶನ್ ಆಗಿದೆ. ಸೊ ಅದೊಂದು ಸೆಕ್ಷನ್ ಇದೆ, ಮತ್ತು ಎಲ್ಲ ಇನ್ಸ್ಟ್ರೂಮೆಂಟ್ಸು ಮತ್ತು ವೋಕಲ್ ಇದರಲ್ಲಿ ಮ್ಯೂಸಿಕ್ ಸ್ಕೂಲ್ ಅಂತ ಮಾಡಿದ್ದೀವಿ. ಅದೊಂದು ನಾನು ಲಿವ್ ಥಿಯೇಟರ್ ಅಂತ ನೋಡಬೇಕು, ಅದ್ರ ಬಗ್ಗೆ ಅದು ತುಂಬ ಅದ್ರ ಬಗ್ಗೆ ನನಗಿನ್ನೂ ಅಷ್ಟು ಇದಿಲ್ಲ. ನನಗೆ ಚೆನ್ನಾಗಿದೆ ಅದು, ವಿತೌಟ್ ಟೀಚರು ಇದು ಮಾಡುವಂಥ ಅದು ಕ್ಲಾಸ್, ಅದು ತುಂಬ ಚೆನ್ನಾಗಿದೆ. ಅದು ಲ್ಯೂಪ್ ಥಿಯೇಟರ್ ಅಂತ, ಬಹಳ ಬೇಗ ಕಲಿಕೆ, ಸ್ವಯಂ ತಾನೇ ಕಲ್ತ್ಕೊಳ್ಳೋವಂಥ ಒಂದಿದು. ಸರಿಯಾವಾಗೂ ಇಂಥ ಹೊಸತು ಹುಟ್ಟಾಗ್ತಾನೇ ಇರ್ತಾರೆ. ಅದೇ ಅವರು ಅದರಿಂದ ಮಕ್ಕಳಿಗೆ ಅನುಕೂಲ ಆಗಬೇಕು, ಕಲಿಯುವ ಮಕ್ಕಳು ಚೆನ್ನಾಗಿ ಇಂಟ್ರೆಸ್ಟಾಗಿ ಕಲಿಬೇಕು,
ಸಂಗೀತ ಚೆನ್ನಾಗಿನ್ನು ಬೆಳಿಬೇಕು ಅನ್ನೋ ಉದ್ದೇಶ. ಸೊ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀರಾ, ಸೊ ಮುಂದೆ ಫ್ಯೂಚರಲ್ಲಿ ಏನಾದರೂ ಡ್ರೀಮ್ ಅಂತ ಇದ್ರೆ ಏನಿದೆ? ಇಲ್ಲ, ಈಗ ದಿನ ಒಂದೊಂದು ದಿನ ಇದೆಲ್ಲ ಅದೇ ಡ್ರೀಮ್, ನಮಗೆ ಯಾವ ಒಂದು ಡ್ರೀಮು ಇಟ್ಕೊಂಡಿಲ್ಲ, ಡ್ರೀಮ್ ಇಟ್ಕೊಂಡು ಆವಾಗಲೂ ನಮಗೆ ಡ್ರೀಮ್ ಇರಲಿಲ್ಲ, ಈಗೂ ಡ್ರೀಮ್ ಇಲ್ಲ, ಈಗಲೂ ಇಲ್ಲ, ಆವಾಗೂ ಇರಲಿಲ್ಲ. ಸರ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೂ ನಮ್ಗೆ ಒಂದು ಕನಸು ಅಂತಿರಲಿಲ್ಲ, ಈಗಲೂ ಇಲ್ಲ. ದಿನ ಕಳಿಬೇಕು, ಆವತ್ತಿನ ದಿವಸ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ನಮ್ಮ ಕೈಲಾದಷ್ಟು. ಅದೇ ಅವತ್ತಿನ ಬದುಕು ಹೇಗಿತ್ತು, ಇವತ್ತಿನ ಬದುಕು ಹೇಗಿದೆ ಅಂತ ಅಂದರೆ ಎಲ್ಲ ವಿಚಾರ ಓವರ್ಆಲ್ ಬದುಕು. ಆವತ್ತು ಸ್ವಲ್ಪ ಸ್ವತಂತ್ರ ಇತ್ತು ನಮಗೆ, ಫ್ರೀಡಮ್ ಇತ್ತು, ಇವತ್ತು ಫ್ರೀಡಮ್ ಇಲ್ಲ. ಆವತ್ತೊಂಥರ ಖುಷಿ ಇತ್ತು, ಒಂದೊಂದು ಸತಿ ನನಗೆ ಅನಿಸುತ್ತೆ ಆ ಕಷ್ಟದ ಕಾಲದ್ದು ಇದೇ ಚೆನ್ನಾಗಿತ್ತು ಅಂತ. ಹಾಗೆ ಇರೋಕ್ಕೆಲ್ಲ ಆಗಲ್ಲಮ್ಮ ಅಂತ ಸರ್ ಇವಾಗೂ ಅದೇ ಹೇಳ್ತಾ ಇರ್ತಾರೆ. ನಿಮ್ಮ ನಾಟಕದಲ್ಲಿ ಒಂದು ಚಂದಮಾಮ ಅಂತ ಒಂದು ಹಾಡಿ, ಓಹೋ, ಅದನ್ನು ಸುಮಾರು ಕಡೆ ಹಾಡಿದ್ದೀರಿ, ನಾನು ಸುಮಾರು ಕಡೆ ನೋಡಿದ್ದೀನಿ. ಸೊ ನಮ್ಮ ಪ್ರೇಕ್ಷಕರಿಗೋಸ್ಕರ ಅದೊಂದು ಲೈನ್ ಹಾಡುವ, ಅಯ್ಯೋ ಹಾಡು, ಲಿರಿಕ್ಕು ಬೇರೆ ಬೇರೆ ಬುಕ್ಗಳಲ್ಲಿರುತ್ತೆ ತಂದಿರ ನಾನು. ಚಂದ ಮಾಮನೆ ನೀವು ಚಂದ ಮಾಮನೆ, ಹಾಲು ಹುಣ್ಣಿ ಮೇಯ ವದನ ಹೃದಯ ಜೇನಿನ ಸದನ, ಮನ ಚಂದ 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 ಮಾಮನೆ ನೀವು ಚಂದ ಮಾಮನೆ, ಅಂತರಂಗ ದರ ಮನೆಯೊಳು ನಾನೇ ಶೋಭಿನಿ ತಾರನ ಚಂದ 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 ಮಾಮನೆ ನೀವು ಚಂದ ಮಾಮನೆ. ಇದನ್ನು ಬಹುಶಃ ಸರ್ವಸ್ಕರ ಹಾಡ್ತಿದ್ರೆ ಅವರೇ ಬರ್ಕೊಟ್ಟಿದ್ದು ಅದೇ ಹಾಡಿತ್ತು. ಓವರ್ಆಲ್ ಬದುಕನ್ನು ತೆಗೆದುಕೊಂಡ್ರೆ ಮೇಡಮ್, ಒಂದು ಲೈಫ್ ಜರ್ನಿಯಿಂದ ಹುಟ್ಟಿಂದ ಇಲ್ಲಿ ತನಕ ಯಾವುದಾದ್ರೂ ಮರೆಯಲಾಗದೇ ಇರೋ ಒಂದು ಇನ್ಸಿಡೆಂಟ್ ಇದೆಯಾ, ಅದನ್ನು ನಮ್ಮ ನೋಡುಗರಿಗೋಸ್ಕರ ಹಂಚ್ಕೋಬಹುದಾ ಅಂತ? ಇಂಥದ್ದು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಓ ಇದು ಓಕೆ ಈ ಥರ ಸ್ಟೋರಿ ಅಂತ ಆ ಥರ ಏನಂತ ಇದೆಯಾ? ಅದು ಒಂದು ಸರಿ ಚೆನ್ನರಾಯಪಟ್ಟಣದಲ್ಲಿ ಕ್ಯಾಂಪ್ ಹಾಕಿದ್ವಿ, ಆವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಥಿಯೇಟ್ರಿಗೆ ಬಂದಿದ್ವಿ, ಏನೋ ಪ್ರಾಕ್ಟೀಸ್ ಅದು ಇದು ಮಾಡೋದು ಅಂತ. ಸರಿ ಅಂತ ಸರ್ ಅಲ್ಲೇ ಇದ್ದರು ಅವತ್ತು. ಆಮೇಲೆ ಬರ್ತಾ ಬರ್ತಾ ಒಂಥರ ಮೋಡ ಬೆಳಗ್ಗೆಯಿಂದನೇ ಕೌದಿತ್ತು. ಸರಿ ಅಂದ್ಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಬರೋಣ ಅಂತ ಫ್ರೆಂಡ್ಸು ಆ ಕಡೆ ಹೋದರು. ಸೊ ನಮ್ಮ ಥಿಯೇಟ್ರಲ್ಲಿ ಒಬ್ಬ ಹುಡುಗ ಕಡಲೆಕಾಯಿ ಮಾರ್ತಾ ಇದ್ದ, ಅವನು ಕಡಲೆಕಾಯಿ ಮಾಡೋ ಹುಡುಗ ಥರನೇ ಇರಲಿಲ್ಲ, ತುಂಬ ಚೆನ್ನಾಗಿ ಕಳಕಳೆ ಆಗಿದ್ದ, ಒಳ್ಳೆ ಕಲರು ತುಂಬ ಚೆನ್ನಾಗಿದ್ದ. ಸರಿ ಅವನು ನಾನು ಅಕ್ಕ ಅಕ್ಕ ಕಳೆಯ ನಾವು ನನ್ನ ಕಡಲೆಕಾಯಿ ಬೇಡ ನಾನು ತಿನ್ನೋಕ್ಕಾಗಲ್ಲ ಗಂಟಲು ನೋವು ಬರುತ್ತೆ ಅಂದರೆ ಹಿಂಗೆ ಮಾತಾಡ್ಕೊಂಡು ಹಿಂಗೆ ಇದ್ವಿ. ನಾನು ಅವನು ಇನ್ನೊಬ್ಬ ಯಾರೋ ಇದ್ದರು ಅನಿಸುತ್ತೆ, ನಾನು ಅವನಿಗೆ ಚೆನ್ನಾಗಿ ನಾಪ್ಕ. ನನಗೆ ಭಯಂಕರ ಬಿರುಗಾಳಿ, ಜೋರು ಬಿರುಗಾಳಿ, ಜೋರು ಮಳೆ. ಅಕ್ಕ ಅಕ್ಕ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತಾರೆ. ಸರಿ ಅಂತ ಮೇಲೆ ಟಾರ್ಪ್ ಅಲ್ಲಿ ಹಾಕಿದ್ದಿತ್ತು, ಬಿದ್ದುಬಿಡ್ತು, ಮೇಲೆ ಬಿದ್ದುಬಿಡ್ತು. ನಾವಿಬ್ಬರು ಒಳಗಡೆ ಸಿಕ್ಕಾಕ್ಕೊಂಡ್ವಿ. ಆತ ಯಾರೋ ಇನ್ನೊಬ್ಬರು ಇದ್ದರು ಅನಿಸುತ್ತೆ, ಗೊತ್ತಿರೋದು ನನಗೆ. ಒಟ್ಟಿನ ನಾನು ಅವನು ಸಿಕ್ಕಾಕ್ಕೊಂಡ್ವಿ ಒಳಗಡೆ. ಅಕ್ಕ 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 ಜೋರಾಗಿ ಕೂಗ್ತಿದ್ವಿ, ಉಸಿರಾಡೋಕ್ಕಾಗ್ತಾ ಇಲ್ಲ. ಅಷ್ಟೊತ್ತಿಗೆ ಮಳೆಯಲ್ಲೇ ಎಲ್ಲ ಓಡಿ ಬಂದಿದ್ದಾರೆ ಈ ಕಡೆ, ನಮ್ಮ ತಂಗಿ ಗಂಡ ನಮ್ಮ ರಾಜು ಅಂತ, ಅವನ ಹೆಸರು ನಾಗರಾಜ್ ಅಂತ. ಈ ಕಡೆ ಅಕ್ಕ ಅಕ್ಕ ಎಲ್ಲಿದ್ದೀರಾ, ಎಲ್ಲಿ ಏತ್ ಮಾತಾಡೋ ಅವ್ರ ವಾಯ್ಸಲ್ಲಿ ಕೇಳಿದ್ರು, ತಪ್ಪ ತಿಕ್ಕ ಟಾರ್ಪಲು ಹೇಳಿ ಅತ್ತು ಎಲ್ಲಿದೆಯೇ ಎಲ್ಲಿದೆಯೇ ಅಂತ. ಎಲ್ಲ ಫ್ರೆಂಡ್ಸ್ ಎಲ್ಲ ಕೂಕೊಂಡು ಓಡೋಡಿ ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ತಾಗಿದ್ರೆ ಇವತ್ತು ನಾನು ಇರ್ತಿರ್ಲಿಲ್ಲ, ನಾನು ಇರ್ತಿರ್ಲಿಲ್ಲ, ಅವನು ಇರ್ತಿರ್ಲಿಲ್ಲ. ಆ ಥರ ಆ ಟಾರ್ಪಲ್ ಅವ್ರು ಎತ್ತಿದ್ದಾರೆ, ಉಸಿರು ಕಟ್ಕೊಂಡ್ಬಿಟ್ಟಿರೋದು.
ತುಂಬ ದೊಡ್ಡ ಒಂದು ಭಯಾನಕ ದೃಶ್ಯ ಅದು. ಅದು ನೆನೆಸ್ಕೊಳ್ಳೋಕ್ಕೆ ನಪ್ಪಿಸ್ಕೊಳ್ಳೋಕ್ಕೂ ಒಂಥರ ಆಶ್ಚರ್ಯ ಆಗುತ್ತೆ. ಭಯ ಎರಡನೇದು ಆಶ್ಚರ್ಯ ಆಗುತ್ತೆ. ಅವು ಬದುಕಿದ್ವ ನಾವು ಆವಾಗ ಸರ್, ಇನ್ನ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಸರ್ ಜೊತೆ ಬೇರೆ ಯಾವುದಾದ್ರು ಇನ್ಸಿಡೆಂಟ್ ಇದೆ ನಿಮ್ಮ ಮದುವೆ ಆದಮೇಲೆ? ಆದಮೇಲೆ ಅಂಥದ್ದೇನಿಲ್ಲ. ಎಲ್ಲಾದರೂ ಹೋಗಿದ್ದು, ಹೋಗುವಾಗ ಏನಾದರೂ ಒಂದು ಫನ್ನಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಆ ಥರ ಟೈಮಲ್ಲಿ ಅದೇನು ಅದೇನು ಅನ್ನೋದಿದ್ದು ಎಚ್ಚರಿಕೆ ಅಲ್ಲ. ಅದು ಆ ಥರ ಹೋಗಿ ಬರ್ತಾ ಇದ್ವಿ ಅಷ್ಟೇ, ಹೊರತು ಬೇರೆ ಅಂಥದ್ದೇನಿಲ್ಲ. ಹೋದ ಕಡೆ ಎಲ್ಲ ಹಾಡುಗಳು ಹಾಡಿ ಅನ್ನೋರು, ಮಾತಾಡಿಸೋರು, ಇದು ಮಾಡೋರು ಆ ಥರ ಹೋದ ತಕ್ಷಣ ಜನಗಳು ಸೇರ್ಕೊಳ್ಳೋರು. ನಮ್ಮನ್ನು ಎಲ್ಲೂ ತಿನ್ನಕ್ಕೆ ಬಿಡ್ತಾ ಇರಲಿಲ್ಲ ಅವರು ಆವತ್ತಿಂದ ಇವತ್ತರೆಗೂ ಅಷ್ಟೇ. ಏನೋ ಟಿಫನ್ ಮಾಡ್ತೀವಿ, ಏನೋ ಒಂದು ಒಂದು 10 ನಿಮಿಷ ಪ್ರೈವಸಿ ಕೊಡೋಣ ಅನ್ನೋದು ಇಲ್ಲ ಜನಗಳಿಗೆ. ನಮ್ಗೆ ಅರ್ಜೆಂಟು, ಹೊಟ್ಟೆ ಹಸಿವೆ, ಹೋಗ್ಬೇಕು ತಿನ್ನಬೇಕು ಹೇಳಾರೆ ಅವ್ರು ಕೇಳಲ್ಲ. ಸೊ ಹಂಗೆ ತಿಂದುಬಿಟ್ಟು ಅವ್ರಿಗೊಂದು ಅವ್ರ ಸಮಾಧಾನಕ್ಕೊಂದು ಫೋಟೋ ಕೊಟ್ಬಿಟ್ಟು ಹಂಗೆ ಈ ಥರ ದಿನ ನಡೀತಾ ಇತ್ತು. ನಾವು ಹೊರಗಡೆ ಹೋಗುವಾಗ ಈಗ ಈ ಲಾಕ್ಡೌನ್ ಬಂದಮೇಲೆ ಫುಲ್ ಲಾಕ್. ಫುಡ್ಡಲ್ಲಿ ಏನೆಲ್ಲ ಇಷ್ಟ ಮೇಡಮ್? ನನಗೆ ನಾನು ಯಾವುದು ತಿನ್ನಬಾರ್ದು ಅದೇ ತಿಂತೀನಿ. ನನ್ನ ವಾಯ್ಸ್ಗೆ ಈ ಎಣ್ಣೆ ಪದಾರ್ಥ ಆಗಲ್ಲ. ಈ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ, ವಡೆ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಆ ಥರ ಅದನ್ನೇ ಇಷ್ಟಪಡ್ತೀನಿ ನಾನು. ಆ ಥರ ಸ್ವೀಟ್ ಕಮ್ಮಿ, ಖಾರ ಸ್ವಲ್ಪ ಅದು ಇದು ತಿಂತಾ ಇರ್ತೀನಿ. ಈ ಈ ಪ್ಲೇಸ್ಗಳು ಅಂದರೆ ಕೆಲವೊಂದು ಪ್ಲೇಸ್ಗಳು ತುಂಬ ಜನರಿಗೆ ತುಂಬ ಇಷ್ಟ. ನಿಮ್ಗೆ ಆ ರೀತಿ ಯಾವ ಪ್ಲೇಸ್ ತುಂಬ ಇಷ್ಟ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ನನಗೆ ಹಳೇಬೀಡು, ಬೇಲೂರು ತುಂಬ ಇಷ್ಟ. ಅದಕ್ಕಿಂತ ಮೊದಲು ಜೋಗ್, ಶಿವಮೊಗ್ಗ ಅದು ಭಾಳ ಇಷ್ಟ ನನಗೆ. ಅಂತ ಭಾರತದಲ್ಲಿ ತಗೊಂಡ್ರೆ ನಾವೇನು ಮಾಡ್ತಿದ್ವಿ ಅಂದರೆ ಪರ್ಟಿಕ್ಯುಲರಾಗಿ ಅಲ್ಲೆಲ್ಲ ಹೋಗಬೇಕು ಅಂತ ಹೋಗೇ ಇಲ್ಲ ನಾವು. ಎಲ್ಲಿ ಇವ್ರಿಗೆ ಟೈಮ್, ನಾ ಹೇಳಿದ್ನಲ್ಲ ಅವಾಗ ಟೈಮೇ ಸಿಕ್ಕಿಲ್ಲ. ಇವಾಗ ಎಲ್ಲಿ ಬಿಜಾಪುರಕ್ಕೆ ಹೋದ್ವಿ, ಅಲ್ಲಿ ಇದು ನೋಡಬೇಕು ಅಂತ. ಸೊ ಏನಾದರೂ ಅದಕ್ಕೆ ಅವಾರ್ಡ್ ಇತ್ತು, ಆ ಅವಾರ್ಡ್ ಮುಗಿಸ್ಕೊಂಡು ಮನಸ ಹೊರಟುಬಿಡೋದು ಅಷ್ಟೇ. ಅಲ್ಲಿ ಹೋಗಿ ರೀಚ್ ಆಗಿ ಅಲ್ಲೇನು ಮುಖ್ಯವಾದ ಒಂದು ಸ್ಥಳ ನಾವು ನೋಡ್ಕೊಂಡು ಬರ್ತಾ ಇರಲಿಲ್ಲ. ಈ ಜೋಗಕ್ಕೆ ಮತ್ತು ಅದೇನೋ ನಮಗೆ ಸಮಯ ಸಿಗ್ತಾ ಇತ್ತು. ಮತ್ತು ಹಳೇ ಬೀಡು, ಬೇಲೂರು. ಒಂದು ಮಾತನ್ನು ಕೇಳಬೇಕು, ಅಣ್ಣವರಿಗೆ ನೀವೆಲ್ಲ ನೋಡಿದ್ದೀರ, ಅವ್ರ ಜೊತೆ ಒಡನಾಡಿದ್ರ, ಸುಮಾರು ಹಾಡುಗಳನ್ನು ಹಾಡಿಸಿದ್ರೆ, ಅಣ್ಣವ್ರ ಅಂದ ತಕ್ಷಣ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ? ಒಬ್ಬರೇ ಅಣ್ಣ ಅವರು, ಇನ್ನು ತಿರ್ಗಾ ಆ ಜಾಗ ತುಂಬಿಸೋಕ್ಕೆ ಯಾರು ಕೇಳೂ ಆಗಲ್ಲ. ಎಷ್ಟು ಸರಳತೆ ಅಂದರೆ ಅವನ ನೋಡಿದ ತಕ್ಷಣವೇ ಫಸ್ಟು ಭಕ್ತಿ ಹುಟ್ಟುತ್ತೆ, ಆಮೇಲೆ ಅವರು ಅಭಿಮಾನಿ. ಅಭಿಮಾನ ಅನ್ನೋದು ಆಮೇಲೆ, ಫಸ್ಟ್ ಭಕ್ತಿ ಹುಟ್ಟುತ್ತೆ. ಒಬ್ಬ ದೇವ್ರನ್ನ ನೋಡ್ದಂಗೆ ಭಕ್ತಿ ಹುಟ್ಟುತ್ತೆ. ಆ ಸರಳತೆ, ಆ ಒಂದು ಸಕಲ ಕಲಾ ತುಂಬಿಕೊಂಡಿತ್ತು ಅವರಲ್ಲಿ. ಬೇರೆ ಬೇರೆ ಇವಾಗಿನ ಆರ್ಟಿಸ್ಟ್ಗಳು ಇರ್ಬೋದು, ಅವ್ರನ್ನ ನೋಡಿ ಕಲಿಯುವಂಥದ್ದು ಎಷ್ಟೊಂದು ಇರುತ್ತೆ. ಆದರೆ ಇವಾಗಿನ ಆರ್ಟಿಸ್ಟ್ಗಳಿಗೆ ಅಷ್ಟೊಂದು ಸಮಯ ಸಂದರ್ಭ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾಪಿಸ್ಕೊಳ್ಳೋಕ್ಕೂ ಕೂಡ. ಯಾಕೆ ಸಿನಿಮಾಗಳು ಬರ್ತಾನೆ ಇರ್ತಾವಲ್ವ. ಅವರ ಒಂದು ಗುಣ, ಅವರ ಒಂದು ಸರಳತೆ, ಅವರ ಒಂದು ಜ್ಞಾನ, ಅವರಿಂದ ಮಾತು, ಒಂದು ಉಚ್ಚಾರಣೆ, ಕನ್ನಡ 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 ಅಂತ. ಅವರು ಹಾಡುವಾಗ ರೆಕಾರ್ಡಿಂಗ್ ಹೋಗುವಾಗ ನೀವು ಹೋಗಿದ್ದೀರಾ? ಯಾವುದು ರೆಕಾರ್ಡಿಂಗ್ ನೋಡಿದ್ದೀರಾ? ರೆಕಾರ್ಡಿಂಗ್ ಹೋಗಿದ್ದೀನಿ ನಾನು, ರೆಕಾರ್ಡಿಂಗ್ ಹೋಗಿದ್ದೀನಿ. ಆಮೇಲೆ ಬಂದುಬಿಡ್ತಿದ್ದೆ, ಏನೋ ಒಂದು ಬೇರೆ ಏನೋ ಒಂದು ಸಮಯಕ್ಕೆ ಬಂದುಬಿಡ್ತಾ ಇದ್ದೆ ನಾನು. ಹೇಗೆ ಹೇಗೆ ಹಾಡ್ತಾ ಇದ್ರು ಅಂದರೆ ಯಾವ ರೀತಿ? ಅದನ್ನು ನಮ್ಮ ಯಜಮಾನ್ರು ಅವ್ರು ಹೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ ಅವ್ರು ಹೇಳುವಾಗ ನಾವು ಖುಷಿ ಬೀಳ್ತೀವಿ. ಯಾವುದಾದ್ರು ಹೇಳಿದ್ರು ನಮಗೋಸ್ಕರ ಹೇಳ್ಬೋದು? ಇಲ್ಲ, ಅದು ಅವ್ರ ಬಾಯಿನಲ್ಲೇ ಕೇಳಬೇಕದನ್ನ. ಅದು ನಾನು ಚೆನ್ನಾಗಿರಲ್ಲ, ಅವ್ರ ಬಾಯಿನಲ್ಲೇ ಕೇಳಬೇಕದು. ಯಾಕೆಂದರೆ ಅವ್ರು ಅನುಭವಿಸಿದ್ದಾರೆ, ಆ ಸುಖನ ಅನುಭವಿಸಿರೋದ್ರಿಂದ ಅವ್ರ ಬಾಯಿನಲ್ಲಿ ಕೇಳಿದ್ರೆ ಚೆನ್ನಾಗಿ. ನಿಮ್ಮ ಅವರ ಒಡನಾಟ ಅಂದರೆ ರಾಜ್ಕುಮಾರ್ ಸರ್ ಜೊತೆ ನೀವು ಕ್ಲೋಸ್ ಆಗಿ ಮಾತಾಡಿದ್ದು ಅಂದರೆ ಯಾವುದು? ಕ್ಲೋಸ್ ಇಲ್ಲ, ಸಮಾರಂಭ ಅವರು ಮನೆಗೆ ಹೋಗಿ ಫಂಕ್ಷನ್ಸ್ಗೆ ಹೋಗ್ತಾ ಇದ್ವಿ. ಹೋದ ತಕ್ಷಣ ಅವ್ರ ಕಾಲಿಗೆ ನಮಸ್ಕಾರ ಮಾಡೋದೇ ಒಂದು ದೊಡ್ಡ ಇದು, ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳೋದಷ್ಟೇ. ಸ್ಕೂಲ್ ಮಾಡಿದ್ದೀರಲ್ಲ ಈಗ, ಅಂದರೆ ಒಬ್ಬ ಸ್ಟೂಡೆಂಟ್ ಒಂದು ಸಂಗೀತವನ್ನು ಕಲಿಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಥವಾ ಯಾವ ರೀತಿ? ಈಗ ಗೊತ್ತೇ ಇರೋದಿಲ್ಲ, ಹಳ್ಳಿಯಲ್ಲಿ ತುಂಬ ಜನ ಗೊತ್ತಿಲ್ಲದೆ ಇರೋರಿಗೆ ಶ್ರುತಿ ಇದ್ದು ತಾಳ ಇದ್ದರೆ ಅವ್ರು ಕಲಿತಾರೆ ಅಂತ ನಂಬಿಕೆ ಬಂದೇ ಬರುತ್ತೆ. ಇಲ್ಲದಿದ್ದರೆ ನಾವೇ ಅಡ್ವೈಸ್ ಮಾಡ್ತೀವಿ, ಈ ಹಾಡು ನಿನಗೆ ಆಗಲ್ಲಪ್ಪ, ಇದ್ರ ಇನ್ಸ್ಟ್ರೂಮೆಂಟ್ ಕಲ್ತ್ಕೋ. ಇವಾಗ ದೇವರು ಒಂದಲ್ಲ ಒಂದಲ್ಲಿ ಯಾವುದೋ ಒಂದು, ಇಲ್ಲನೇ ಒಬ್ಬರು ಅಥ್ಲೆಟ್ ಆಗಿರ್ತಾರೆ, ಇಲ್ಲ ಇನ್ನೇನೋ ಒಂದು ಜ್ಞಾನ ಇರುತ್ತೆ ಅವ್ರಿಗೆ, ಆ ಥರ ನಾವೇ ಅಡ್ವೈಸ್ ಮಾಡ್ತೀವಿ ಅವ್ರಿಗೆ. ಇಲ್ಲಿಗೆ ಯಾರಾದರೂ ಸೇರಬೇಕು ಅಂದರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತೀವಿ? ಬರ್ತಾರೆ, ಬಂದಮೇಲೆ ಕೇಳ್ತಾರೆ. ಕೇಳಿದಾಗ ಇಷ್ಟ, ಯಾಕೆ ಇಷ್ಟ, ನಿಜವಾಗೂ ನೀನು
ಪೂರ್ತಿ ಮಾಡ್ತೀಯಾ ಜೂನಿಯರ್ ಎಕ್ಸಾಮ್ವರೆಗೂ ನೀನು ಟಾರ್ಗೆಟ್ ಇಟ್ಕೊಂಡು. ಇವಾಗ ಕ್ಲಾಸಿಕಲ್ ಎಕ್ಸಾಮು ಅಂದರೆ ಕ್ಲಾಸಿಕಲ್ ಕ್ಲಾಸಿಗೆ ಸೇರಬೇಕು ಅಂದರೆ ಟಾರ್ಗೆಟು ಎಕ್ಸಾಮ್ ಜೂನಿಯರ್ ಎಕ್ಸಾಮ್ ಇಟ್ಕೋಬೇಕು, ಅದರಿಂದ ಮುಂದಕ್ಕೆ ಅವ್ರಿಗೆ ಇಷ್ಟಾರೆ ಸೀನಿಯರ್ ಇಟ್ಕೋಬೇಕು. ಸುಮ್ಮ ಸುಮ್ಮನೆ ನಾನು ಸೇರ್ತೀನಿ ಎಲ್ಲ ಸೇರ್ತಾರೆ ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ. ಅದು ಇದೊಂದು ಸಾಧನೆ ಅಮ್ಮ, ಇದು ಕಠಿಣ ಸಾಧನೆ, ಇದೆಲ್ಲ ಹಾಡೆಲ್ಲ ಬರೋಲ್ಲ. ನೀವು ಬೇರೆ ಹಾಡು ಹಾಡಬೇಕಾದ್ರೆ ಇದು ಇನ್ಫ್ಲುಯೆನ್ಸ್ ಮಾಡುತ್ತೆ ನಿಮಗೆ. ಸೊ ಆ ಟಾರ್ಗೆಟ್ ಇಟ್ಕೊಂಡು ನೀವು ಸೇರಬೇಕು, ಆ ಮನಸ್ಸಲ್ಲಿದ್ದರೆ ಸೇರ್ಕೊಳ್ಳಿ. ಕೊನೆಯದಾಗಿ ನಿಮ್ಮ ಫಿಲಾಸಫಿ ಅಂತ ಹೇಳಿದರೆ ಏನು, ತತ್ವಾದರ್ಶಗಳು ಫಿಲಾಸಫಿ? ಕಲೆ, ಕಲೆ ಅಂದರೆ ಗೌರವ ಕೊಡಬೇಕು. ಅದು ಅದು ಸುಮ್ಮನೆ ನಾನು ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡ್ತೀನಿ ನಾನು ಕಲಿತೀನಿ ಅನ್ನೋದಲ್ಲ, ಸಾಧನೆ, ಭಯಂಕರ ಸಾಧನೆ ಇದೆ ಅದಕ್ಕೆ. ನಾವೇ ಎಲ್ಲ ಎಕ್ಸಾಂಪಲ್ ಇದ್ದೀವಿ, ಸಾಧನೆ ಭಾಳ ಸಾಧನೆ ಇದೆ. ಏಕಾಗ್ರತೆಯಿಂದ ಕಲಿಬೇಕು. ಎಷ್ಟೇ ಕಷ್ಟ ಬಂದಂಥ ಕಷ್ಟಗಳು ಬರ್ತವೆ, ಅನುಕೂಲಸ್ಥರಿಗಾದರೆ ಓಕೆ, ತುಂಬ ಕಷ್ಟಪಡೋರಿಗಾದರೆ ಎಷ್ಟೋ ಸಮಸ್ಯೆಗಳಿರುತ್ತೆ. ಅದ್ರ ಮಧ್ಯ ಆದಷ್ಟು ಕಲಿಬೇಕು, ಅಭ್ಯಾಸ ಮಾಡಬೇಕು, ಪ್ರ್ಯಾಕ್ಟೀಸ್ ಮಾಡಬೇಕು, ಮೋರ್ ಪ್ರ್ಯಾಕ್ಟೀಸ್. ನಾನು ಈ ಮ್ಯೂಸಿಷಿಯನ್ಸ್ಗೆ, ಈ ಸಿಂಗರ್ಸ್ಗೆಲ್ಲ, ದೊಡ್ಡ ದೊಡ್ಡವ್ರು ನಮ್ಮ ಇವಾಗ ಕಲಿಯಕ್ಕೆ ಬರೋರಿಗೆ ಅದೇ ಹೇಳೋದು, ನೀವು ದಿನಕ್ಕೊಂದು 3 ಗಂಟೆ ಆದರೂ ಹೇಗಾದರೂ ಮಾಡಿ, ನಿಮಗೆ ಒಟ್ಟಿಗೆ ಸಿಗಲ್ಲ ಆ ಸಮಯ, ಒಂದು 1.5 ಗಂಟೆ 1/2 ಗಂಟೆ ಆ ಥರ ಬಿಡುವು ಮಾಡಿಕೊಂಡು ನೀವು ಅಭ್ಯಾಸ ಮಾಡಬೇಕು. ಇಲ್ಲ ಸುಮ್ಮ ಸುಮ್ಮನೆ ಕಲೆ ಹೆಸರನ್ನ ಹಾಳು ಮಾಡೋದು ಬೇಡ. ಮುಂದಕ್ಕೆ ಅದು ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮ ಫ್ಯಾಮಿಲಿನ ಕಾಪಾಡ್ಬೋದು, ನಿಮಗದು ಅನ್ನ ಕೊಡುತ್ತೆ, ಊಟ ಕೊಡುತ್ತೆ, ಅದಕ್ಕೆ ಗೌರವ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ನಾನು ಭಾಳ ಸತಾಯಿಸಿದ್ದೆ, ಶಪ್ಸಿ ಯಾರಪ್ಪ ಇವನು ಸಂದೀಪ ಅಂದೆ ನಾನು, ಅದು ಕೇಳಿಸ್ತೆ ನಿಮಗೆ. ಬಟ್ ಮಗ ಇದ್ದಂಗೆ ಅಮ್ಮ ಹೇಳಿದ್ರು ಅಂದ್ಕೊಳ್ಳಿ, ಅಮ್ಮ ಹೇಳಿದ್ರು ಅಂತ. ಓಕೆ.